ಅದು ಫಸ್ಟ್ ಫಿಲ್ಮ್ ಬಂದು ಅಯನ, ನಾನು ಅದನ್ನು ಡೈರೆಕ್ಟ್ ಮಾಡಿದ್ದೆ. ನಾವೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಅದನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಸೊ 2017 ಅದು ರಿಲೀಸ್ ಆಯಿತು. ಆ್ಯಂಡ್ ಅದು ಇಟ್ ವನ್ ದ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಫಿಲ್ಮ್ ಆ್ಯಂಡ್ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆ ಟೈಮಲ್ಲಿ. ಸೊ ಕರೆಂಟ್ಲಿ ನೆಟ್ಫ್ಲಿಕ್ಸಲ್ಲಿ ಅದು ಸ್ಟ್ರೀಮ್ ಆಗ್ತಾ ಇದೆ. ಸೊ ಎರಡನೇ ಫಿಲ್ಮ್ ಬಂದು ಹೊಸ ದಿನಚರಿ, ನಾವು ಡೀಸ್ ಫಿಲ್ಮ್ಸಲ್ಲಿ ಪ್ರೊಡ್ಯೂಸ್ ಮಾಡಿದ್ದು, ಕೀರ್ತಿ ವೈಶಾಖ್ ಡೈರೆಕ್ಟ್ ಮಾಡಿದರು. ಸೊ ಫಿಲ್ಮು 2022 ಡಿಸೆಂಬರಲ್ಲಿ ರಿಲೀಸ್ ಮಾಡ್ತು. ಅದನ್ನು ಶೂಲಿನ್ ಮೀಡಿಯಾ ಜೊತೆ, ಅದು ನಮ್ಮದು ಫಸ್ಟ್ ಕೊಲಾಬ್ರೇಷನ್. ನಾನು ಅವ್ರ ಹಿಂದಿ ಪ್ರೊಜೆಕ್ಟ್ ಮಾಡಲಿಕ್ಕಂತ ಹೋಗಿದ್ದೆ, ಬಟ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಬಂದೆ ಹೊಸ ದಿನಚರಿ ಮಾಡಲಿಕ್ಕೆ ಅಂತ. ಸೊ ಅದು ಎರಡನೇ ಫಿಲ್ಮ್ ನಮ್ಮದು. ಸೊ ಆ ಥೇಟ್ರಲ್ಲಿ ನಾವೇನು ಹೆಚ್ಚಿಗೆ ಏನು ಇಂಪ್ಯಾಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಒಂದು ಎವ್ರಿ ವೀಕ್ ಒಂದು 8-10 ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು. ನಮ್ಮಂಥ ಚಿಕ್ಕ ಒಳ್ಳೆ ಫಿಲ್ಮ್ಗಳನ್ನ ನಿಲ್ಲೋದು ಕಷ್ಟ ಆಯಿತು. ಸೊ ಬಟ್ ಏನಂತಂದರೆ 2022 ಟೈಮ್ಸ್ ಆಫ್ ಇಂಡಿಯಾ ರ್ಯಾಂಕಿಂಗಲ್ಲಿ 9th ಪೊಸಿಷನ್ನಲ್ಲಿತ್ತು ಹೊಸ ದಿನಚರಿ. ಯಾವುದು ದೊಡ್ಡ ಸ್ಟಾರ್ ಇರಲಿಲ್ಲ, ಯಾವುದು ಒಂದು ಬಿಗ್ ಪ್ರೊಡಕ್ಷನ್ ಇರಲಿಲ್ಲ, ಆದರೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿತ್ತು, ಕೀರ್ತಿ ವೈಶಾಖ್ ಮಾಡಿದ ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು. ಸೊ ಇಡೀ ಆರ್ಟಿಸ್ಟು ಟೀಮು ಏನೋ ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು. ಸೊ ಆ ಒಂದು 9th ಪೊಸಿಷನ್ನಲ್ಲಿತ್ತು. ಹೀಗಾಗಿ ನಮಗೆ ಅದನ್ನು ಒಂದು ಒಳ್ಳೆ ರೇಟ್ಗೆ ಸೇಲ್ ಮಾಡೋಕ್ಕಾಯಿತು. ಕರೆಂಟ್ಲಿ ಅದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಡೀಸ್ ಫಿಲ್ಮ್ಸ್ ಥರ್ಡ್ ಫಿಲ್ಮ್ ಬಂದು ಗ್ರೇ ಗೇಮ್ಸ್, ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ. ಫಿಲ್ಮ್ ರೆಡಿ ಇದೆ, ಅದನ್ನು ಅದರ ಪ್ರೊಡ್ಯೂಸರ್ ಆನಂದ್ ಮುಗದ್ ಅಂತ ಮುಂಬೈ ಅವರು, ಬಟ್ ನಮ್ಮ ಬ್ಯಾನರಲ್ಲೇ ಮಾಡಿರೋದು. ಫಿಲ್ಮ್ ಬಂದು 2023 ನವೆಂಬರ್ ಇಫಿಯಲ್ಲಿ ಸ್ಕ್ರೀನ್ ಆಯಿತು. ವರ್ಲ್ಡ್ ಪ್ರೀಮಿಯರ್ ಅಲ್ಲಿ ರೆಡ್ ಕಾರ್ಪೆಟ್ ಇವೆಂಟಲ್ಲಿ ಸ್ಕ್ರೀನ್ ಆಯಿತು. ಕಾಂತಾರ ಬಿಟ್ಟರೆ ನಮ್ಮದೊಂದೇ ಅಲ್ಲಿರೋ ಕನ್ನಡ ಫಿಲ್ಮು ಆ ಟೈಮಲ್ಲಿ. ಸೊ ನಮ್ಮ ಜೊತೆ ಇದ್ದಂಥ ಬೇರೆ ಬೇರೆ ಫಿಲ್ಮ್ಗಳು ತುಂಬ ದೊಡ್ಡ ದೊಡ್ಡ ಫಿಲ್ಮ್ಗಳಿತ್ತು. ಸಲ್ಮಾನ್ ಖಾನ್ ಪ್ರೊಡಕ್ಷನ್ಸ್ ಇರ್ಬೋದು, ನವಾಜುದ್ದೀನ್ ಸಿದ್ದಿಕಿ ಅವ್ರ ಫಿಲ್ಮ್ ಇರ್ಬೋದು, ಪಂಕಜ್ ತ್ರಿಪಾಠಿ ಅವ್ರ ಫಿಲ್ಮ್ ಇರ್ಬೋದು. ಆ ಒಂದು ಕ್ಯಾಟಗರಿಯಲ್ಲಿ ಇದ್ದದ್ದು ನಮ್ಮದೊಂದೇ ಕನ್ನಡ ಫಿಲ್ಮ್ ಗ್ರೇ ಗೇಮ್ಸ್. ಅದು ಮೋಸ್ಟ್ ಪ್ರಾಬಬ್ಲಿ ನಾವು ಫೆಬ್ರವರಿಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದಕ್ಕೊಂದು ಸಲ ನಾನು ನಿಮ್ಮನ್ನೆಲ್ಲರೂ ಕರಿತೀನಿ, ಮೋಸ್ಟ್ಲಿ ತುಂಬ ಬೇಗ ಕರೆದು ಆ ಥರದ್ದೊಂದು ಪ್ರೆಸ್ ಮೀಟ್ಗೆ ಕರಿತೀನಿ. 2024 ಫೆಬ್ರವರಿಯಲ್ಲಿ ಮೋಸ್ಟ್ಲಿ ಅದು ರಿಲೀಸ್ ಆಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.